ಹೆಣ್ಣಾಗಿ ಹುಟ್ಟಿದವಳು ಮಗುವಿಗೆ ಜನ್ಮ ನೀಡಿದಾಗ ಮಾತ್ರ ಅವಳ ಸ್ತ್ರೀತನ ಪರಿಪೂರ್ಣವಾಗುತ್ತದೆ ಎಂಬ ಸಾಂಪ್ರದಾಯಿಕ ನಂಬಿಕೆ ಇದೆ. ಆದರೆ ಈ ಆಧುನಿಕ ಪ್ರಪಂಚದಲ್ಲಿ ಹೆಣ್ಣು ಬೇರೆ ರೀತಿಗಳಿಂದಲೂ ತನ್ನ ಸ್ತ್ರೀತನವನ್ನು ಪರಿಪೂರ್ಣಗೊಳಿಸಿರುವ ನಿದರ್ಶನಗಳಿವೆ. ಹೆಣ್ಣಿಗೆ ತಾಯಾಗುವ ಹಂಬಲ ಸಹಜ, ಅದು ಪ್ರಕೃತಿದತ್ತವಾದ ಒಂದು ಅಭಿಲಾಷೆ. ಈಗಿನ ಕಾಲದಲ್ಲಿ ಮದುವೆಯಾಗಿಯೇ ತಾಯಾಗಬೇಕು ಎಂದೇನೂ ಇಲ್ಲ. ಆದರೂ ಭಾರತೀಯ ಸಂಪ್ರದಾಯದಲ್ಲಿ ಮದುವೆಗೆ ವಿಶೇಷವಾದ ಸ್ಥಾನವಿದೆ ಮತ್ತು ಮಾನ್ಯತೆ ಇದೆ. ಆ ಕಾರಣದಿಂದ ಮದುವೆಯಾಗಿ ಮದುವೆಯ ಸಾರ್ಥಕತೆಯ ರೂಪದಂತೆ ದಂಪತಿಗಳು ಮಗುವಿಗಾಗಿ ಹಂಬಲಿಸುವುದು ಸರ್ವೇ ಸಾಮಾನ್ಯ. ಮದುವೆಯಾದ ನಂತರ ಅದರ ಮುಂದಿನ ಭಾಗವೇ ಮಗುವಾಗುವ ಪ್ರಕ್ರಿಯೆ ಎಂಬಂತೆ ಸಮಾಜ ಕಾಣುತ್ತದೆ. ಮಾತ್ರವಲ್ಲದೆ ಅದನ್ನು ದಂಪತಿಗಳಿಂದ ನಿರೀಕ್ಷಿಸುತ್ತದೆ ಕೂಡ. ಅನೇಕ ಕಡೆ ಸಮಾಜದ ಒತ್ತಡ ಇಲ್ಲದಿದ್ದರೂ ಮದುವೆಯಾದ ಮಹಿಳೆ ತನಗೆ ತಾನೇ ಆ ಒತ್ತಡವನ್ನು ಹಾಕಿಕೊಳ್ಳುತ್ತಾಳೆ. ಮದುವೆಯಾಗಿ ಒಂದೆರಡು ವರ್ಷಗಳಲ್ಲಿ ಮಕ್ಕಳಾಗದಿದ್ದರೆ ಅದಕ್ಕೆ ಕಾರಣಗಳನೇಕವಿರಬಹುದು. ಆದರೆ ಅದಕ್ಕೆ ನೈಸರ್ಗಿಕ ಮತ್ತು ವೈದ್ಯಕೀಯ ಕಾರಣಗಳಿರಲಿಕ್ಕಿಲ್ಲ. ಆದರೆ ಮದುವೆಯಾಗಿ 5-6 ವರ್ಷ ಕಳೆದರೂ ಬಹಳಷ್ಟು ಪ್ರಯತ್ನ ಪಟ್ಟರೂ ಮಕ್ಕಳಾಗದಿದ್ದರೆ ಅಥವಾ ಮಕ್ಕಳಾಗುವ ಸೂಚನೆಗಳು ಕಂಡುಬರದಿದ್ದರೆ ಆಗ ಆತಂಕದ ಛಾಯೆ ಮೂಡುವುದು ಸಹಜ. ಮಗುವಾಗಲು ಪ್ರಯತ್ನ ಪಡುವುದು ಎಂದರೇನು ಎಂದು ಅನೇಕ ಮಂದಿ ಕೇಳಬಹುದು. ಈ ಪ್ರಯತ್ನ ಬಹಳ ಅವಶ್ಯಕ. ಉಲ್ಲಾಸಕ್ಕಾಗಿ ಗಂಡ ಹೆಂಡತಿ ಮಧ್ಯೆ ದೈಹಿಕ ಸಂಪರ್ಕ ಯಾವಾಗ ಬೇಕಾದರೂ ಆಗಬಹುದು. ಆದರೆ ಮಗು ಬೇಕು ಎಂದಾಗ ಅದಕ್ಕೆ ನಿರ್ದಿಷ್ಟವಾದ ಸಮಯವಿದೆ. ಇದು ಎಲ್ಲ ಮಹಿಳೆಯರಿಗೆ ತಿಳಿದಿರಬೇಕಾದ ಮಾಹಿತಿಯಾಗಿದ್ದರೂ ಎಲ್ಲರಿಗೂ ತಿಳಿದಿರಲೇಬೇಕೆಂದಿಲ್ಲ. ಇದನ್ನು ಯಾರೂ ತಿಳಿಸಿಕೊಡಲು ಹೋಗುವುದಿಲ್ಲ. ಆದ್ದರಿಂದ ಈ ಮಾಹಿತಿ ಇಲ್ಲದೆ ಅನೇಕ ದಂಪತಿಗಳು ಸರಿಯಾದ ಸಮಯದಲ್ಲಿ ದೈಹಿಕ ಸಂಪರ್ಕಕ್ಕೆ ಒಳಪಡದೆ ಸಂತಾನೋತ್ಪತ್ತಿಯಲ್ಲಿ ವಿಫಲರಾಗಬಹುದು. ಈ ಮಾಹಿತಿ ಇಲ್ಲದವರು ಇಂಟರ್ನೆಟ್ನಲ್ಲಿ ಮಾಹಿತಿ ಪಡೆಯಬಹುದು, ಇಲ್ಲ ತಿಳಿದವರನ್ನು ಕೇಳಿ ಮಾಹಿತಿ ಪಡೆಯಬಹುದು, ಇಂಥ ಕಾರ್ಯಕ್ರಮಗಳನ್ನು ನೋಡಿ ತಿಳಿದುಕೊಳ್ಳಬಹುದು, ಇಲ್ಲವೇ ಸ್ತ್ರೀ ವೈದ್ಯರನ್ನು ಭೇಟಿ ಮಾಡಿಯೂ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಅನೇಕ ದಂಪತಿಗಳಿಗೆ ಎಷ್ಟೇ ಲೋಕಜ್ಞಾನವಿದ್ದರೂ ಲೈಂಗಿಕತೆಯ ಬಗ್ಗೆ ಮತ್ತು ಲೈಂಗಿಕ ಕ್ರಿಯೆಗಳ ಬಗ್ಗೆ ಸರಿಯಾದ ಮಾಹಿತಿ ಇರುವುದಿಲ್ಲ. ಕೇಳಿ ತಿಳಿದುಕೊಳ್ಳಲು ಮುಜುಗರವೂ ಅಡ್ಡ ಬರಬಹುದು. ಆ ಕಾರಣದಿಂದಲೂ ಅವರು ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ತಪ್ಪು ಮಾಡುತ್ತಿರಬಹುದು. ಈ ವಿಚಾರದಲ್ಲೂ ನಮ್ಮ ಸುತ್ತಮುತ್ತ ಬಹಳಷ್ಟು ಮಾಹಿತಿ ಲಭ್ಯವಿದೆ. ಮಹಿಳೆಯರು ಸ್ತ್ರೀ ವೈದ್ಯರನ್ನು ಸಂಪರ್ಕಿಸಿದರೆ ಪುರುಷರು ಮುಜುಗರವಾಗುತ್ತಿದೆ ಎಂದಾದರೆ ಪುರುಷ ಯೂರಾಲಜಿಸ್ಟ್ ಅಥವಾ ಆಂಡ್ರಾಲಜಿಸ್ಟ್ಗಳನ್ನು ಭೇಟಿಯಾಗಬಹುದು ಮತ್ತು ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಗರ್ಭವತಿಯಾಗಬೇಕಿದ್ದರೆ ಮಹಿಳೆ ದೈಹಿಕವಾಗಿ ಸಮರ್ಪಕವಾಗಿರಬೇಕಾಗುತ್ತದೆ ಮತ್ತು ಆಕೆಯಲ್ಲಿ ಮತ್ತು ಆಕೆಯ ಪತಿಯಲ್ಲಿ ವೈದ್ಯಕೀಯವಾಗಿ ಏನೂ ಕೊರತೆಗಳಿರಬಾರದು ಮತ್ತು ಅವರು ಗರ್ಭಧಾರಣೆಗೆ ಅವಶ್ಯಕವಾದ ಮಾನಸಿಕ, ದೈಹಿಕ ಮತ್ತು ಸಾಂಸಾರಿಕ ವಾತಾವರಣವನ್ನು ನಿರ್ಮಿಸಿಕೊಳ್ಳಬೇಕು. ಇವೆಲ್ಲ ಆ ಪ್ರಯತ್ನದ ಭಾಗಗಳು. ಈ ಮಾಹಿತಿಯನ್ನು ಮನೆಯಲ್ಲಿ ಹಿರಿಯ ಮಹಿಳೆಯರು ನೀಡಬಹುದು, ಇಲ್ಲ ಅನುಭವಿ ಸ್ನೇಹಿತರು ನೀಡಬಹುದು, ಇಲ್ಲ ಸೂಕ್ತ ವೈದ್ಯರು ನೀಡಬಹುದು. ಆದರೆ ಮೊದಲ ಪ್ರಯತ್ನದಲ್ಲೇ ಗರ್ಭ ನಿಲ್ಲುವುದು ಅಷ್ಟೊಂದು ಸಾಮಾನ್ಯವಲ್ಲ. ಹೀಗೆ ಸರಿಯಾಗಿ ಪ್ರಯತ್ನ ಮಾಡಿ ಕೂಡ ಗರ್ಭ ನಿಲ್ಲದಿದ್ದರೆ ಆಗ ವೈದ್ಯಕೀಯದ ಮೊರೆ ಹೋಗುವುದು ತಪ್ಪೇನಿಲ್ಲ. ಅನುಭವಿ ವೈದ್ಯರು ನಿಮ್ಮ ಸಮಸ್ಯೆಗೆ ಕಾರಣವೇನೆಂದು ತಪಾಸಣೆ ಮಾಡುತ್ತಾರೆ. ನಿಮ್ಮೊಂದಿಗೆ ಮಾತನಾಡಿ ಅದು ನಿಜವಾದ ಸಮಸ್ಯೆಯೋ ಇಲ್ಲ ನಿಮ್ಮ ಪ್ರಯತ್ನ ಸರಿ ಇಲ್ಲವೋ ಎಂಬುದನ್ನು ನಿರ್ಧರಿಸುತ್ತಾರೆ. ನಿಮ್ಮನ್ನು ಒಮ್ಮೆಗೆ ಬಂಜೆ ಎಂದು ನಿರ್ಧರಿಸಿಬಿಡುವುದಿಲ್ಲ. ಹಾಗೆ ನಿರ್ಧರಿಸಲು ಆಗುವುದೂ ಇಲ್ಲ. ಅನೇಕ ಬಾರಿ ಸಮಸ್ಯೆಗೆ ಮಹಿಳೆ ಕಾರಣವಾಗಿರಬಹುದು, ಇಲ್ಲ ಪುರುಷ ಕಾರಣನಾಗಿರಬಹುದು, ಇಲ್ಲ ಇಬ್ಬರಲ್ಲೂ ಕೊರತೆಗಳಿರಬಹುದು.
ಕೊರತೆ ಅಥವಾ ಸಮಸ್ಯೆಗಳಿದ್ದಾಕ್ಷಣ ಅದಕ್ಕೆ IVF ಒಂದೇ ಪರಿಹಾರವಲ್ಲ. ಅದಕ್ಕಿಂತ ಮೊದಲು ಬೇರೆ ಪರಿಹಾರವನ್ನು ಹುಡುಕಬೇಕಾಗುತ್ತದೆ. ಅನೇಕ ಬಾರಿ ಅಂಥ ಅವಶ್ಯಕ ಕೆಲವು ಮಾರ್ಪಾಟುಗಳಿಂದ ಕೆಲವು ಔಷಧಗಳಿಂದಲೂ ಸಾಫಲ್ಯವನ್ನು ಕಾಣಬಹುದು. ಆದರೆ ಅದೆಲ್ಲ ಮಾಡಿ ಕೂಡ ಗರ್ಭ ನಿಲ್ಲುತ್ತಿಲ್ಲ ಎಂದಾದಲ್ಲಿ ಆಗ IVF ಬಗ್ಗೆ ಯೋಚಿಸಬೇಕಾಗುತ್ತದೆ. ಈ IVF ಎಂದರೆ ಏನು ಎಂದು ಅನೇಕರಿಗೆ ಸ್ಪಷ್ಟವಾಗಿ ಮಾಹಿತಿ ಇರಲಿಕ್ಕಿಲ್ಲ. IVF ಮತ್ತು ಸರೋಗಸಿ ಇವೆಲ್ಲ ಕೊನೆಯ ಹಂತದ ಪ್ರಯತ್ನಗಳು. ಆದರೆ ಕೊನೆಯ ಹಂತದ ಪ್ರಯತ್ನಗಳು ಎಂದರೆ ಹತಾಶೆ ಮೂಡಿದಾಗ ಮಾಡುವ ಪ್ರಯತ್ನಗಳಲ್ಲ. ಅನೇಕ ಮಂದಿ ಮೊದಲ ಪ್ರಯತ್ನವಾಗಿಯೇ IVF ಮೊರೆ ಹೋಗಬಹುದು. ಈ ಪ್ರಯತ್ನ ಮಾಡುವ ಮತ್ತು ಕಾಯುವ ಜಂಜಾಟವೇಕೆ ಎಂದು ನೇರವಾಗಿ IVF ಕಡೆ ಒಲವು ತೋರಿಸಬಹುದು. ಆದರೆ IVF ಹೆಚ್ಚು ಖರ್ಚು ಆಗತಕ್ಕಂಥ ಕಾರಣದಿಂದಾಗಿ ಬೇರೆಲ್ಲ ಪ್ರಯತ್ನಗಳು ವಿಫಲವಾದಾಗ ಮಾತ್ರ IVF ಮೊರೆ ಹೋಗುವುದು ಸೂಕ್ತ. ಅನೇಕ ಕಡೆ ಹೋದ ತಕ್ಷಣ IVF ಮಾಡಿಸಿ ಎಂದು ಬಿಡುತ್ತಾರೆ. ಅದು ಒಬ್ಬ ಸ್ತ್ರೀಗೆ ತನ್ನ ತಾಯ್ತನಕ್ಕೆ ಸವಾಲು ಎಂಬಂತೆ ಕಾಣಬಹುದು. ಆಕೆ ಇನ್ನೂ ತನ್ನ ನೈಸರ್ಗಿಕ ಸಾಮರ್ಥ್ಯದ ಬಗ್ಗೆ ವಿಶ್ವಾಸ ಇಟ್ಟುಕೊಂಡಿರಬಹುದು. ಇನ್ನು ಯಾಕೆ ಸಹಜವಾಗಿ ಪ್ರಯತ್ನಿಸಬಾರದು ಎಂದು ಯೋಚಿಸುತ್ತಿರಬಹುದು. ಇಲ್ಲ, ಮನೆಯ ಆರ್ಥಿಕ ಪರಿಸ್ಥಿತಿಯ ಕಾರಣದಿಂದಾಗಿ ನಿರ್ಧರಿಸಲು ಸಿದ್ಧರಿಲ್ಲದಿರಬಹುದು. ಅಂತಹ ಮಹಿಳೆಯರನ್ನು ಏಕಾಏಕಿ IVF ತಳ್ಳಿದರೆ ಅವರಿಂದ ಸರಿಯಾದ ಸಹಕಾರ ಸಿಗದಾಗಬಹುದು. ಇನ್ನೂ ಹೆಚ್ಚು ಒತ್ತಡ ಏರ್ಪಟ್ಟು ಸೂಕ್ತವಾಗಿ ಫಲಿತಾಂಶ ಬರದೆಯೂ ಆಗಿಬಿಡಬಹುದು. ಆದ್ದರಿಂದ ಸಮಸ್ಯೆ ಪರಿಹಾರಕ್ಕಾಗಿ ಬಂದ ಮಹಿಳೆಯ ಸಂಪೂರ್ಣ ಸಹಕಾರ ಪಡೆದೇ ಆಕೆಗೆ IVF ಮಾಡಿಸಿದರೆ ಸೂಕ್ತ. ವಿಶ್ವದಾದ್ಯಂತ ಮಾನ್ಯತೆ ಪಡೆದಿರುವ ಕ್ರಿಯೆಯೇ ಈ IVF. ನಮಸ್ತೆ, ನಾನು ರಶ್ಮಿ, ತಾಮ್ರ ಹಾಸ್ಪಿಟ್ಲಿನ ಎಂಬ್ರಿಯಾಲಜಿಸ್ಟ್. ಮಗುವಿನ ವೆರಿ ಅರ್ಲಿ ಸ್ಟೇಜ್ ಆಫ್ ಡೆವಲಪ್ಮೆಂಟ್ IVF ಲ್ಯಾಬಲ್ಲಿ ನಡೆಯೋದ್ರಿಂದ ಇದನ್ನು ಟೆಸ್ಟ್ ಟ್ಯೂಬ್ ಬೇಬಿ ಆರ್ ಇನ್ವಿಟ್ರೋ ಫರ್ಟಿಲೈಸ್ ಬೇಬಿ ಅಂತ ಕರೆದರು. ಸಹಜವಾಗಿ ಹೆಂಗಸರಲ್ಲಿ ಪ್ರತಿ ತಿಂಗಳು ಒಂದು ಮೊಟ್ಟೆ ರಿಲೀಸ್ ಆಗುತ್ತೆ. ಈ IVF ಟ್ರೀಟ್ಮೆಂಟ್ ಪದ್ಧತಿಯಲ್ಲಿ ಒಂದು ಮೊಟ್ಟೆ ಬರುವಂತಹ ಜಾಗದಲ್ಲಿ ಹೆಚ್ಚು ಮೊಟ್ಟೆ ಬರುವಂಥ ಹಾರ್ಮೋನಲ್ ಇಂಜೆಕ್ಷನ್ಸ್ ಕೊಟ್ಟು ಮಾಡ್ತಾರೆ. ಈ ಮೊಟ್ಟೆಗಳನ್ನು ಸೂಕ್ತ ಸಮಯದಲ್ಲಿ ಅಂಡರ್ ಜನರಲ್ ಅನಸ್ಥೀಸಿಯಾ ಹೊರಗೆ ತೆಗೆದು ನಮಗೆ ಎಂಬ್ರಿಯಾಲಜಿಸ್ಟ್ಗೆ IVF ಲ್ಯಾಬ್ಗೆ ಕೊಡ್ತಾರೆ. ನಾವು ಎಂಬ್ರಿಯಾಲಜಿಸ್ಟ್ ಈ ಮೊಟ್ಟೆಗಳನ್ನು ಕ್ವಾಲಿಟಿ ಹೇಗಿದೆ, ನಂಬರ್ ಹೇಗಿದೆ ಅಂತ ಮೈಕ್ರೋಸ್ಕೋಪಲ್ಲಿ ನೋಡಿ ಅಸೆಸ್ ಮಾಡ್ತೀವಿ. ಇನ್ನು ಗಂಡಸರಲ್ಲಿ ವೀರ್ಯಾಣು ಪರೀಕ್ಷೆ ಮಾಡ್ತೀವಿ. ವೀರ್ಯಾಣುಗಳ ಕೌಂಟ್ ಎಷ್ಟಿದೆ, ಮೊಟಿಲಿಟಿ ಎಷ್ಟಿದೆ, ಹಾಗೂ ನಾರ್ಮಲ್ ಫಾರ್ಮ್ಸ್ ಮತ್ತು ಎಬ್ನಾರ್ಮಲ್ ಫಾರ್ಮ್ಸ್ ಎಷ್ಟಿದೆ ಅಂತ ಅಸೆಸ್ ಮಾಡ್ತೀವಿ. ಎಲ್ಲ ನಾರ್ಮಲ್ ಇದ್ದಲ್ಲಿ ಅಲ್ಲಿ ವೀರ್ಯಾಣು ಕ್ವಾಲಿಟಿ ನಾರ್ಮಲ್ ಇರಬೇಕು, ಎಗ್ ಕ್ವಾಲಿಟಿ ನಾರ್ಮಲ್ ಇರಬೇಕು, ಎರಡು ನಾರ್ಮಲ್ ಇದ್ದಲ್ಲಿ ಇದು ಎರಡನ್ನು ಒಂದು ಪೆಟ್ರಿಡಿಶಲ್ಲಿ ಮಿಕ್ಸ್ ಮಾಡಿ IVF ಹಾಕ್ತೀವಿ. ಕೆಲವೊಂದು ಬಾರಿ ಎಗ್ಗಲ್ಲಿ ಏನಾದರೂ ತೊಂದರೆ ಇರ್ಬೋದು ಅಥವಾ ಸ್ಪರ್ಮಲ್ಲಿ ಏನಾದರೂ ತೊಂದರೆ ಇರ್ಬೋದು, ಇಂಥ ಸಮಯದಲ್ಲಿ ICSI ಅಂತ ಹೇಳಿದರೆ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಹೇಳ್ತೀವಿ, ಈ ಪ್ರೊಸೀಜರನ್ನು ಮಾಡ್ತೀವಿ. ಇದರಲ್ಲಿ ಸಿಂಗಲ್ ಹೆಲ್ದಿ ಸ್ಪರ್ಮನ್ನು ನಾವೇ ಸೆಲೆಕ್ಟ್ ಮಾಡಿ ನೀಡಲ್ ಮುಖಾಂತರ ಎಗ್ಗೊಳಗೆ ಇಂಜೆಕ್ಟ್ ಮಾಡ್ತೀವಿ. ಈ ಪ್ರೊಸೀಜರ್ ನಂತರ ಈ ಮೊಟ್ಟೆಗಳನ್ನು ನಾವು 3-5 ದಿನದವರೆಗೆ ಇನ್ಕ್ಯುಬೇಟ್ರಲ್ಲಿ ಕಲ್ಚರ್ ಮಾಡ್ತೀವಿ. 3ನೇ ದಿನದ ನಂತರ ಈ ಮೊಟ್ಟೆಗಳನ್ನು ನಾವೀಗ ಭ್ರೂಣ ಅಥವಾ ಎಂಬ್ರಿಯೋ ಅಂತ ಕರಿತೀವಿ. ಯೂಟ್ರಸ್ ಕಂಡೀಷನ್ ಐಡಿಯಲ್ ಆಗಿದ್ದರೆ ಆ ತಿಂಗಳೇ ನಮ್ಮ ಗೈನಕಾಲಜಿಸ್ಟ್ ಈ ಭ್ರೂಣಗಳನ್ನು ನಿಮ್ಮ ಯೂಟ್ರಸ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಯೂಟ್ರಸ್ ಕಂಡೀಷನ್ ಸೂಕ್ತವಾಗಿಲ್ಲ ಅಂತ ಹೇಳಿದರೆ ಯೂಟ್ರಸ್ನ ಪ್ರೆಗ್ನೆನ್ಸಿಗೆ ಪ್ರಿಪೇರ್ ಮಾಡಿ ನೆಕ್ಸ್ಟ್ ಮಂತ್ ಅಥವಾ ಅದರ ನೆಕ್ಸ್ಟ್ ಮಂತ್ ಯೂಟ್ರಸ್ ಕಂಡೀಷನ್ ನೋಡಿಕೊಂಡು ಈ ಭ್ರೂಣಗಳನ್ನು ನಿಮ್ಮ ಯೂಟ್ರಸ್ಗೆ ನಮ್ಮ ಗೈನಕಾಲಜಿಸ್ಟ್ ಟ್ರಾನ್ಸ್ಫರ್ ಮಾಡ್ತಾರೆ. ಇದು ಈಗ ಸರ್ವೇ ಸಾಮಾನ್ಯವಾಗಿ ಮಾಡಲಾಗುತ್ತಿರುವ ವೈದ್ಯಕೀಯ ಸಹಾಯದ ಗರ್ಭಧಾರಣಾ ಕ್ರಿಯೆ. ವಿಶ್ವದ ಎಲ್ಲೇ ಮಾಡುವುದಕ್ಕೂ ಭಾರತದಲ್ಲಿ ಮಾಡುವುದಕ್ಕೂ ವ್ಯತ್ಯಾಸವೇನಿಲ್ಲ. ಭಾರತದಲ್ಲಿ ಏನೋ ಬೇರೆ ರೀತಿಯ ಸಲಕರಣೆ ಅಥವಾ ತಂತ್ರಜ್ಞಾನವನ್ನು ಬಳಸುತ್ತಿಲ್ಲ. ಹಾಗಿದ್ದರೆ ಈ IVF ಅನ್ನು ಯಾವುದೇ IVF ಸೆಂಟರ್ನಲ್ಲಿ ಮಾಡಿಸಿಕೊಳ್ಳಬಹುದಲ್ಲ ಎಂದು ನೀವು ಕೇಳಬಹುದು. ಅಲ್ಲೇ ಇರೋದು ವಿಷಯ. IVF ಇರೋದು ಒಂದೇ ತಂತ್ರಜ್ಞಾನ ಮತ್ತು ಒಂದೇ ವಿಧಾನ. ಆದರೆ ಮಾಡುವ ವೈದ್ಯರು ಯಾರು, ಮಾಡುವ ಆಸ್ಪತ್ರೆ ಯಾವುದು, ಅವರ ವಿಶೇಷತೆ ಏನು, ಅವರ ಅನುಭವ ಏನು, ಅವರ ಮೌಲ್ಯಗಳೇನು,
ಅವರು ಒಬ್ಬ ಸಮಸ್ಯೆ ಇರುವ ಮಹಿಳೆಯನ್ನು ಹೇಗೆ ಕಾಣುತ್ತಾರೆ? ಅವರಿಗೆ ಹಣ ಅಥವಾ ಲಾಭ ಮುಖ್ಯವೇ ಇಲ್ಲ ಪರಿಹಾರ ಮುಖ್ಯವೇ ಎಂಬ ಎಲ್ಲ ಪ್ರಶ್ನೆಗಳು ಪ್ರಮುಖವಾಗುತ್ತವೆ. ಸಮಸ್ಯೆ ಎಂದು ಹೇಳಿಕೊಂಡು ಬಂದ ಹೆಣ್ಣುಮಗಳನ್ನು ಒಮ್ಮೆಗೆ IVFಗೆ ದೂಡುವ ಬದಲು ಆಕೆಯ ಸಮಸ್ಯೆಯನ್ನು ತಪಾಸಣೆ ಮಾಡಿ ಅರ್ಥ ಮಾಡಿಕೊಂಡು ಆ ಸಮಸ್ಯೆಗೆ ಬೇರೆ ಪರಿಹಾರಗಳಿವೆಯೇ ಇಲ್ಲ IVF ಒಂದೇ ಪರಿಹಾರವೇ? IVF ಮಾತ್ರ ಪರಿಹಾರವಾಗಿದ್ದರೆ ಅದನ್ನು ಯಾವಾಗ ಮಾಡಬೇಕು? ಅದಕ್ಕಾಗಿ ಅವರು ಎಷ್ಟು ಹಣ ವ್ಯಯಿಸಬೇಕಾಗಬಹುದು ಎಂಬೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಬೇಕಾಗುತ್ತದೆ. ಆಸ್ಪತ್ರೆ ಮಗು ತಯಾರಿಸುವ ಕೇಂದ್ರವಾಗಿರಬಾರದು. ಅದಕ್ಕೆ ಬದಲಾಗಿ ಒಬ್ಬ ಹತಾಶ ಮಹಿಳೆಗೆ ಸಾಂತ್ವನ ನೀಡಿ ಪರಿಹಾರ ಹುಡುಕುವ ಸ್ತ್ರೀ ಸ್ನೇಹಿ ವ್ಯವಸ್ಥೆಯಾಗಿರಬೇಕು. ಈ ಸಂತಾನೋತ್ಪತ್ತಿಯ ಸಮಸ್ಯೆ ಬರೀ ಭಾರತದ ಸಮಸ್ಯೆ ಮಾತ್ರವಲ್ಲ. ಅಮೆರಿಕಾದಲ್ಲಿ 15-44 ವರ್ಷದ ಶೇಕಡ 10% ಮಹಿಳೆಯರಿಗೆ ಸಂತಾನೋತ್ಪತ್ತಿಯ ಸಮಸ್ಯೆ ಇದೆ ಎಂದು ಹೇಳಲಾಗುತ್ತದೆ. ಕಡಿಮೆ ವಯಸ್ಸಿನಲ್ಲಿ ಈ ಸಮಸ್ಯೆ ವಿರಳ ಆಗಿದ್ದರೂ 35 ವರ್ಷ ದಾಟಿದಂತೆ ಈ ಸಮಸ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆ. ಇಂಗ್ಲೆಂಡಿನಲ್ಲಿ ಪ್ರತಿ ವರ್ಷ 50,000 ಹೆಚ್ಚು ಮಹಿಳೆಯರು ವೈದ್ಯಕೀಯ ಸಹಾಯದಿಂದ ಗರ್ಭವತಿಯರಾಗುವ ಪ್ರಯತ್ನವನ್ನು ಮಾಡುತ್ತಾರೆ. ಒಂದು ವರದಿಯ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 15,00,000 ಅಧಿಕ ಮಹಿಳೆಯರು ಮಕ್ಕಳನ್ನು ಪಡೆಯಲು ವೈದ್ಯಕೀಯದ ಸಹಾಯ ಪಡೆಯುತ್ತಾರೆ. ಇದನ್ನು ನೋಡಿದರೆ ಇದು ಅಪರೂಪದ ಸಮಸ್ಯೆ ಏನಲ್ಲ. ಆದರೆ ವೈದ್ಯಕೀಯದ ಸಹಾಯ ಪಡೆದ ಮಹಿಳೆಯರಿಗೆಲ್ಲ ಮಕ್ಕಳಾಗಿವೆ ಅಥವಾ ಮಕ್ಕಳಾಗುತ್ತದೆ ಎಂದೇನಲ್ಲ. IVF ಮಾಡಿ ಕೂಡ ಮಕ್ಕಳಾಗದೇ ಇರಬಹುದು. ಕೆಲವರಿಗೆ ಪ್ರಥಮ ಸುತ್ತಿನಲ್ಲೇ ಮಗುವಾಗಬಹುದು. ಇನ್ನು ಕೆಲವರಿಗೆ 10 IVF ಮಾಡಿದರೂ ಮಗುವಾಗದೇ ಇರಬಹುದು. ಇದಕ್ಕೆ ಸ್ಪಷ್ಟ ಕಾರಣಗಳಿಲ್ಲ. ಈ ರೀತಿ ಭಾರತದಲ್ಲೂ ಆಗಬಹುದು, ಇಲ್ಲ ಅಮೆರಿಕ ಇಂಗ್ಲೆಂಡ್ನಲ್ಲೂ ಆಗಬಹುದು. ಇದಕ್ಕೆ ನೇರವಾಗಿ IVF ಆಸ್ಪತ್ರೆ ಕಾರಣವಲ್ಲ. ಆದರೆ ಒಂದು ಒಳ್ಳೆಯ IVF ಕೇಂದ್ರದಲ್ಲಿ ಈ ಎಲ್ಲ ವಿಷಯಗಳನ್ನು ನಿಮಗೆ ಹೇಳಿಕೊಡಲಾಗುತ್ತದೆ. ಸುಳ್ಳು ಭರವಸೆಗಳನ್ನು ನೀಡುವುದಿಲ್ಲ. ನಿಮ್ಮಲ್ಲಿ ವಾಸ್ತವತೆಯ ಅರಿವು ಮೂಡಿಸಲಾಗುತ್ತದೆ. ನಾವು ಚಿಕಿತ್ಸೆ ಮಾಡುತ್ತೇವೆ, ಇನ್ನು ಉಳಿದಿದ್ದು ನಿಮಗೆ ಬಿಟ್ಟದ್ದು ಎನ್ನುವ ಧೋರಣೆ ಇರುವುದಿಲ್ಲ. ಎಲ್ಲ ಮಹಿಳೆಯರನ್ನು ಗೌರವದಿಂದ ಆದರದಿಂದ ನೋಡಲಾಗುತ್ತದೆ. ಮಕ್ಕಳಿಲ್ಲದಿರುವುದು ಒಂದು ಕೊರತೆಯಲ್ಲ, ಅದು ಒಂದು ದೈಹಿಕ ಸಮಸ್ಯೆ ಎಂದು ಮಾತ್ರ ನೋಡಲಾಗುತ್ತದೆ. ಮಕ್ಕಳಿಲ್ಲದವರಿಗೆ ಮಕ್ಕಳಾಗುವುದೇ ಇಲ್ಲ ಎಂದು ಖಚಿತವಾಗಿ ಯಾರಿಗೂ ಹೇಳಲಾಗುವುದಿಲ್ಲ. ಆದ್ದರಿಂದ ಯಾವುದೇ ಹೆಣ್ಣನ್ನು ಬಂಜೆ ಎಂದು ಸುಲಭವಾಗಿ ಕರೆಯಲು ಸಾಧ್ಯವಿಲ್ಲ. ಮೊದಲು ಆ ಪರಿಹಾರದ ಅವಶ್ಯಕತೆ ಇರುವ ಮಹಿಳೆಯ ವಿಶ್ವಾಸವನ್ನು ಗಳಿಸಬೇಕಾಗುತ್ತದೆ. ಆಕೆಯ ಸಹಕಾರವನ್ನು ಪಡೆಯಬೇಕಾಗುತ್ತದೆ. ಮಾನಸಿಕವಾಗಿ ಸಿದ್ಧ ಮಾಡಬೇಕಾಗುತ್ತದೆ ಮತ್ತು ಆ ನಂತರ ವೈದ್ಯಕೀಯ ಸಹಕಾರದಿಂದ ಪರಿಹಾರ ಕಂಡುಕೊಳ್ಳಲು ಮುಂದಡಿ ಇಡಬೇಕಾಗುತ್ತದೆ. ಆಗಲೇ ಯಶಸ್ಸು ಸಾಧ್ಯ. ಇದು ಎಲ್ಲ IVF ಕೇಂದ್ರಗಳಲ್ಲಿ ಸಾಧ್ಯವಿಲ್ಲ. ಅಲ್ಲೇ ಇರುವುದು ತಾಮ್ರದ ವಿಶೇಷತೆ. ತಾಮರ ಹೆಸರಲ್ಲಿಯೇ ಇದೆ ವಿಶೇಷತೆ. ತಾಮರ ಎಂದರೆ ತಾವರೆ. ಮಕ್ಕಳಿಲ್ಲವೆಂಬ ಕೊರಗಿನಿಂದ ಹತಾಶಳಾದ ಮಹಿಳೆಯ ಮುಖಕ್ಕೆ ಮಂದಹಾಸ ನೀಡಿ ತಾವರೆಯಂತೆ ಅರಳಿಸುವ ಮಾತೃತ್ವದ ಕೇಂದ್ರವೇ ತಾಮರ. ತಾಮರ ತಾಯಿ ಮತ್ತು ಮಗುವಿನ ಆಸ್ಪತ್ರೆ. ತಾಮರ ಆಸ್ಪತ್ರೆಯನ್ನು ಆರಂಭಿಸಿದ್ದು ಓರ್ವ ಮಹಿಳೆ. ದಶಕಗಳ ಕಾಲ ಸ್ತ್ರೀರೋಗ ತಜ್ಞೆಯಾಗಿ ಮಹಿಳೆಯರ ಸಮಸ್ಯೆಗಳನ್ನು ಮನದಾಳದ ನೋವನ್ನು ಅರಿತ ಡಾಕ್ಟರ್ ಗಾಯತ್ರಿ ದೇವಿ ಮಹಿಳೆಯರನ್ನು ಅರಿತು ಅವರಿಗೆ ಗುಣಮಟ್ಟದ ವೈದ್ಯಕೀಯ ಸಹಾಯವನ್ನು ಕೈಗೆಟಕುವ ದರದಲ್ಲಿ ನೀಡುವ ಆಸ್ಪತ್ರೆಯನ್ನು ನಿರ್ಮಿಸುವ ಉದ್ದೇಶದಿಂದ ತಮ್ಮ ಪತಿ ಡಾಕ್ಟರ್ MNR ಗೌಡ ಅವರೊಡಗೂಡಿ ತಾಮರ ಆಸ್ಪತ್ರೆಯನ್ನು ಅಸ್ತಿತ್ವಕ್ಕೆ ತಂದರು.
ಅವರ ಕನಸಿನ ಫಲವಾಗಿ ಬೆಳೆದು ನಿಂತಿರುವ ತಾಮ್ರ ಈಗಲೂ ರಾಜಾಜಿನಗರದಲ್ಲಿ ಕನ್ನಡಿಗರ ನೆರೆಹೊರೆಯ ಆಸ್ಪತ್ರೆ ಎಂಬ ಪ್ರೀತಿಯೊಂದಿಗೆ ಜನರ ಹೃದಯದಲ್ಲಿ ನೆಲೆ ಮಾಡಿದೆ. ನಾವು ತಾಮ್ರದ ಕೋರ್ ವ್ಯಾಲ್ಯೂಸ್ ನಾವು ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀವಿ ನಮ್ಮ ಹಾಸ್ಪಿಟಲಲ್ಲಿ. ಸೊ ವಾಟ್ ಆರ್ ದ ಕೋರ್ ವ್ಯಾಲ್ಯೂಸ್ ಆಫ್ ತಾಮ್ರ? ಮೊದಲನೇದಾಗಿ ಕಸ್ಟಮರ್ ಕೇರ್. ನಾವು ಕಸ್ಟಮರ್ ಕೇರ್ಗೆ ತುಂಬಾ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ ತಾಮ್ರದಲ್ಲಿ. ಯಾವುದೇ ಕಸ್ಟಮರ್ ತಾಮ್ರಕ್ಕೆ ಬಂದರೆ ನಾವು ಅವ್ರಿಗೆ ಪೂರ್ತಿ ಮಾಹಿತಿ ಕೊಡ್ತೀವಿ, ಅವ್ರಿಗೆ ತುಂಬಾ ಕೌನ್ಸಿಲಿಂಗ್ ಮಾಡ್ತೀವಿ, ಅವ್ರಿಗೆ ಪ್ರೊಸೀಜರ್ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಕೊಡ್ತೀವಿ, ಮಾಹಿತಿ ಕೊಡ್ತೀವಿ. ನಮ್ಮ ಕಾಸ್ಟಿಂಗ್ ಬಗ್ಗೆ ಕೂಡ ಕ್ಲೀನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟು ಎಲ್ಲ ಮಾಹಿತಿ ಕೊಡ್ತೀವಿ. ತಾಮ್ರಕ್ಕೆ ನಾವು ಪೇಷೆಂಟ್ಸು ನಾರ್ತ್ ಕರ್ನಾಟಕದಿಂದ ಬರ್ತಾರೆ, ಬೇರೆ ಸ್ಟೇಟಿಂದ ಬರ್ತಾರೆ, ಬೇರೆ ದೇಶದಿಂದ ಕೂಡ ಬರ್ತಾರೆ. ಸೊ ಅಂಥವ್ರಿಗೂ ಕೂಡ ನಾವು ತುಂಬಾ ಹೆಲ್ಪ್ ಮಾಡ್ತೀವಿ. ಅವ್ರ ಅಕಾಮಡೇಷನ್ ಬೇಕಾಗಿರಲಿ, ಎಂಥ ಹೆಲ್ಪ್ ಆಗಿರಲಿ, ನಾವು ತಾಮ್ರದಲ್ಲಿ ಅವ್ರಿಗೆ ಮಾಡ್ತೀವಿ. ಸೊ ದಟ್ ಇಸ್ ಕಸ್ಟಮರ್ ಕೇರ್ ಇನ್ ತಾಮ್ರ. ಸೆಕೆಂಡ್ ಬಂದು ಓಪನ್ ಕಲ್ಚರ್. ತಾಮ್ರದಲ್ಲಿ ನಾವು ತುಂಬ ಓಪನ್ ಕಲ್ಚರ್ ಇಟ್ಕೊಂಡಿದ್ದೀವಿ. ನಮ್ಮ ಎಂಪ್ಲಾಯೀಸ್ ಆಗಿರ್ಬೋದು, ಇಲ್ಲ ನಮ್ಮ ಪೇಷೆಂಟ್ಸ್ ಆಗಿರ್ಬೋದು, ಅವ್ರ ಹತ್ರ ತುಂಬ ಓಪನಾಗಿ ಮಾತಾಡ್ತೀವಿ. ನಾವು ಎಲ್ಲ ಪ್ರೊಸೀಜರು ಓಪನಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ, ಅವ್ರಿಗೇನೇ ಕನ್ಫ್ಯೂಷನ್ ಇದ್ರೂ ಕ್ಲಿಯರ್ ಮಾಡ್ತೀವಿ. ಕಾಸ್ಟಿಂಗಲ್ಲಿ ಬೇರೆ ಕಡೆ ಸುಮಾರು ಕಡೆ ಎಕ್ಸ್ಪ್ಲೇನ್ ಮಾಡಲ್ಲ, ಬಟ್ ನಾವು ತಾಮ್ರದಲ್ಲಿ ಕಂಫರ್ಟಬಲ್ ಆಗೋವರೆಗೂ ನಾವು ಎಕ್ಸ್ಪ್ಲೇನ್ ಮಾಡಿ ಎಲ್ಲ ನೀಟಾಗಿ ಹೇಳ್ತೀವಿ. ಥರ್ಡ್ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಎಥಿಕಲ್ ಬಿಹೇವಿಯರ್. ಇವಾಗ IVF ಅಲ್ಲಿ ಮತ್ತು ಮೆಟರ್ನಿಟಿಲಿ ಎಥಿಕಲ್ ಬಿಹೇವಿಯರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ತಾಮ್ರ ಅಂದರೆ ಎಥಿಕ್ಸ್, ವಿ ಫಾಲೋ ಎಥಿಕ್ಸ್ ಟು ದ ಕೋರ್. ನಾನು ಐ ಆಮ್ ವೆರಿ ಪ್ರೌಡ್ ಇಸ್ ದಟ್ ತಾಮ್ರದಲ್ಲಿ ನಾವು ಎಥಿಕ್ಸ್ ತುಂಬಾ ಫಾಲೋ ಮಾಡ್ತೀವಿ, ಆ್ಯಂಡ್ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಇನ್ ತಾಮ್ರ. ಸ್ತ್ರೀಯರ ಆರೋಗ್ಯ ಸಮಸ್ಯೆಗಳಾಗಿರಬಹುದು, ಗರ್ಭಿಣಿಯರ ಆರೈಕೆ ಮತ್ತು ತಪಾಸಣೆಯಾಗಿರಬಹುದು, ಹೆರಿಗೆ ಸಂಬಂಧಿ ಸೇವೆಗಳಾಗಿರಬಹುದು, ಇವೆಲ್ಲ ಸೇವೆಗಳೊಂದಿಗೆ ತಾಮ್ರ ಜನರ ವಿಶ್ವಾಸದ ಆಸ್ಪತ್ರೆಯಾಗಿ ಮನೆ ಮಾತಾಗಿದೆ. ತಾಮ್ರದಲ್ಲಿ ಶಿಸ್ತಿದೆ, ಮೌಲ್ಯಗಳಿವೆ, ಬದ್ಧತೆ ಇದೆ, ಕಾಳಜಿ ಇದೆ ಮತ್ತು ಪ್ರೀತಿ ಆಧಾರಗಳಿವೆ. ಇದು ಬರೀ ಒಂದು ಆಸ್ಪತ್ರೆಯಲ್ಲ, ಇಲ್ಲಿ ನಮ್ಮವರಿದ್ದಾರೆ, ನಮ್ಮ ಬಗ್ಗೆ ಪ್ರೀತಿ ಇರುವವರಿದ್ದಾರೆ ಎಂಬ ಭಾವನೆ ಮಹಿಳೆಯರಲ್ಲಿದೆ. ಈ ಕಾರಣಗಳಿಂದಲೇ ದಶಕಗಳಿಂದ ತಾಮ್ರ ಜನಸ್ನೇಹಿಯಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಸ್ತ್ರೀ ಆರೋಗ್ಯ ಕಾಳಜಿಯ ಮುಂದುವರೆದ ಭಾಗವಾಗಿ ತಾಮ್ರದಲ್ಲಿ ಸಂತಾನೋತ್ಪತ್ತಿ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಸೇವೆಗಳು ಬಹಳಷ್ಟು ವರ್ಷಗಳಿಂದ ನಡೆಯುತ್ತಿವೆ. ಇದರಲ್ಲಿ ಪ್ರಮುಖವಾಗಿ IVF ಮತ್ತು ಇತರ ವೈದ್ಯಕೀಯ ಸಹಾಯದ ಗರ್ಭಧಾರಣೆ ಕ್ರಮಗಳು. ಈಗ ಬಂಜತನ ಸಮಸ್ಯೆ ಅಂತ ಬಂದಾಗ ಪೇಷಂಟ್ಸ್ಗಳು ಯಾಕೆ ತಾಮ್ರ ಹಾಸ್ಪಿಟ್ಲೇ ಪ್ರಿಫರ್ ಮಾಡಬೇಕು ಅಂತ ಯಾಕೆ ಹೇಳ್ತೀವಿ ಅಂದರೆ, ಇಲ್ಲಿರುವಂಥ ಎಕ್ಸ್ಪೀರಿಯನ್ಸು, ವೆಲ್ ಟ್ರೈನ್ಡ್ ಡಾಕ್ಟರ್ಸ್ ಆಗಿರ್ಬೋದು ಅಥವಾ ಎಂಬ್ರಿಯಾಲಜಿ ಲ್ಯಾಬ್ ಇರ್ಬೋದು ಮತ್ತು ಎಂಬ್ರಿಯಾಲಜಿಸ್ಟ್ ಇರ್ಬೋದು, ಮತ್ತು ಯಾವಾಗಲೂ ಒಂದು ಹಾಸ್ಪಿಟ್ಲು ನಾವು ತಾಮ್ರ ಹಾಸ್ಪಿಟ್ಲ್ ಅಂತ ಚೂಸ್ ಮಾಡಬೇಕಾದ್ರೆ ಅಲ್ಲಿರುವಂಥ ಸಕ್ಸಸ್ ರೇಟ್ ಹೇಗಿದೆ ಮತ್ತು ರಿಪೀಟೆಡ್ ಫೇಲ್ಯೂರ್ಸ್ ಆಗಿರುವಂಥ ಪೇಷಂಟ್ಸ್ ಬಂದಾಗ, ಅಂದರೆ ಬೇರೆ ಬೇರೆ ಡಿಫ್ರೆಂಟ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಫೇಲ್ಯೂರ್ ಆಗಿ ಬಂದಿರೋರು ಅಂಥ ಹಾಸ್ಪಿಟ್ಲಿಂದ ಬಂದಿರೋರಿಗೆ ನಾವು ತಾಮ್ರ ಹಾಸ್ಪಿಟ್ಲಲ್ಲಿ ಸಕ್ಸಸ್ ರೇಟ್ ಸಿಕ್ಕಿರುತ್ತೆ. ಅಂಥ ಪೇಷಂಟ್ಸ್ಗಳನ್ನೆಲ್ಲ ನಾವು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟು ಅವ್ರಿಗೆ ಸಕ್ಸಸ್ ರೇಟ್ ಕೊಟ್ಟಿರ್ತೀವಿ. ಯಾಕೆ ಅಂದರೆ ನಾವು ಯೂಸ್ ಮಾಡುವಂಥ ಅಡ್ವಾನ್ಸ್ ಟೆಕ್ನಾಲಜೀಸ್ ಇರ್ಬೋದು. ಯಾಕಂದರೆ ಅಡ್ವಾನ್ಸ್ ಟೆಕ್ನಾಲಜಿಗಳು ಯೂಸ್ ಮಾಡಿದಾಗ ಏನಾಗುತ್ತೆ, ಸಕ್ಸಸ್ ರೇಟ್ ಚೆನ್ನಾಗಿ ಸಿಗುತ್ತೆ, ಸ್ಪೆಷಲಿ ಫಾರ್ ರಿಪೀಟೆಡ್ ಫೇಲ್ಯೂರ್ ಆಗಿರುವಂಥ ಪೇಷಂಟ್ಸ್ಗಳಿಗೆ. ಮತ್ತು ಯಾವಾಗಲೂ ಅಷ್ಟೇ, ನೀವು ಬಂದಾಗ ಓಲ್ಡ್ ಡಾಕ್ಟರು ಕೌನ್ಸಿಲ್ ಮಾಡಿದಾಗಲೇ ಒಂದು ಪ್ಲ್ಯಾನ್ ಮಾಡ್ತಾರೆ, ನಿಮ್ಮದು ಓಲ್ಡ್ ಪ್ರೀವಿಯಸ್ ರೆಕಾರ್ಡ್ಸ್ ಎಲ್ಲ ಚೆಕ್ ಮಾಡಿ ಏನೇನು ನೀವು ಮುಂಚೆ ಏನೇನು ಇಂಜೆಕ್ಷನ್ಸ್ ತೊಗೊಂಡಿದ್ರಿ ಅಥವಾ ಏನು ಟ್ರೀಟ್ಮೆಂಟ್ಸ್ ತೊಗೊಂಡಿದ್ರಿ ಅಂತೆಲ್ಲ ಅವರು ನೋಡಿ, ಅದು ಬಿಟ್ಟು ಬೇರೆ ಹೊಸ ಥರ ಟ್ರೀಟ್ಮೆಂಟ್ಸ್ಗಳನ್ನ ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಆ ಥರ ನೀವು ಬೇರೆ ಪ್ರಯತ್ನಗಳನ್ನ ಮಾಡೋದ್ರಿಂದ ನಿಮಗೆ ಸಕ್ಸಸ್ ರೇಟು ಚೆನ್ನಾಗಿರುತ್ತೆ. ಮತ್ತು ನಮ್ಮದು ಎಂಬ್ರಿಯಾಲಜಿ ಲ್ಯಾಬಲ್ಲೂ ಅಷ್ಟೇ, ಅಡ್ವಾನ್ಸ್ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ತೀವಿ. ಯಾವ ಥರ ಅಂದರೆ, ಈಗ ನಾರ್ಮಲ್ಲು 3ನೇ ದಿನದ ಭ್ರೂಣ ಎಲ್ಲ ಟ್ರಾನ್ಸ್ಫರ್ ಮಾಡ್ತಿರ್ತೀವಿ, ಆದರೆ ಅಂಥ ಸಮಯದಲ್ಲಿ ರಿಪೀಟೆಡ್ ಫೇಲ್ಯೂರ್ ಆದಾಗ ಏನು ಮಾಡ್ತೀವಿ, ಬ್ಲಾಸ್ಟೋಸಿಸ್ಟ್ ಅಂತೀವಿ, ಅಂದರೆ 5ನೇ ದಿನದ ಭ್ರೂಣಗಳನ್ನ ಟ್ರಾನ್ಸ್ಫರ್ ಮಾಡೋದ್ರಿಂದ ಸಕ್ಸಸ್ ರೇಟು ಚೆನ್ನಾಗಿ ಸಿಗುತ್ತೆ. ಮತ್ತು ರಿಪೀಟೆಡ್ ಫೇಲ್ಯೂರ್ ಇರುವಂಥ ಪೇಷಂಟ್ಸ್ಗಳಿಗೆ ಏನು ಅಂತ ಹೇಳ್ತೀವಿ ಅಂದರೆ, ಅವ್ರಿಗೆ ಲೈನಿಂಗ್ ಚೆನ್ನಾಗಿ ಬರ್ತಿದೆಯೋ ಇಲ್ವೋ ನೋಡಬೇಕಾಗತ್ತೆ, ಮತ್ತು ಗರ್ಭಕೋಶದ ಲೈನಿಂಗಲ್ಲಿ ಇದು ಬ್ಲಡ್ ಸಪ್ಲೈ ಎಲ್ಲ ಚೆನ್ನಾಗಿದೆಯಾ ಅಂತ ನೋಡಬೇಕಾಗತ್ತೆ. ಅವೆರಡೂ ಏನು ಚೆನ್ನಾಗಿಲ್ಲ ಅಂದರೆ, ಸ್ವಲ್ಪ ಅಡ್ವಾನ್ಸ್ ಟೆಕ್ನಾಲಜಿ ಅಂದರೆ ಈಗ BAPC ಅಂತ ಯೂಸ್ ಮಾಡ್ತೀವಿ, ಅದನ್ನೆಲ್ಲ ಯೂಸ್ ಮಾಡೋದ್ರಿಂದ ನಮಗೆ ಲೈನಿಂಗು ಚೆನ್ನಾಗಿ ಬರುತ್ತೆ. ಅಂದರೆ ಥಿಕ್ನೆಸ್ ಮೋರ್ ದ್ಯಾನ್ 8mm ಅಥವಾ 10mm ಥಿಕ್ನೆಸ್ ಬರುತ್ತೆ, ವಿತ್ ಗುಡ್ ಬ್ಲಡ್ ಸಪ್ಲೈ ಬರೋದ್ರಿಂದ ಸಕ್ಸಸ್ ರೇಟು ಚೆನ್ನಾಗಿರುತ್ತೆ. ತಾಮ್ರ ಹಾಸ್ಪಿಟ್ಲಲ್ಲಿ ಎಲ್ಲ ಫೆಸಿಲಿಟೀಸ್ ಒಂದೇ ಜಾಗದಲ್ಲಿ ಸಿಗೋದ್ರಿಂದ, ಅಂದರೆ ನೀವು ಬಂದಾಗ ಕೌನ್ಸಿಲಿಂಗ್ ಮಾಡೋದಕ್ಕೆ ಡಾಕ್ಟರ್ಸಿಂದ ಹಿಡಿದು ನೀವು ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಮಾಡೋದಕ್ಕೆ ಲ್ಯಾಬ್ ಫೆಸಿಲಿಟೀಸ್ ಇರ್ಬೋದು, ಅಥವಾ ಏನಾದರೂ ಮೈನರ್ ಪ್ರೊಸೀಜರ್ಸ್ ಅಂತ, ಅಂದರೆ ಆಪರೇಷನ್ ಥಿಯೇಟ್ರು ಇದೇ ಜಾಗದಲ್ಲಿ ಇರೋದ್ರಿಂದ, ಮತ್ತು ಎಂಬ್ರಿಯಾಲಜಿ ಲ್ಯಾಬ್ ಇರ್ಬೋದು, ಮತ್ತು ಹಸ್ಬೆಂಡು ಸೆಮೆನಾಲಿಸಿಸ್ ಮಾಡೋದಕ್ಕೆ ಆ್ಯಂಡ್ರೋಲಜಿಸ್ಟು, ಮತ್ತು ಅವರೆಲ್ಲ ಫೆಸಿಲಿಟೀಸು ಒಂದೇ ಜಾಗದಲ್ಲಿ ಸಿಗೋದ್ರಿಂದ
ಒಂದೇ ಸೆಂಟ್ರಲ್ಲಿ ನಿಮ್ಗೆ ಎಲ್ಲ ಫೆಸಿಲಿಟೀಸ್ ಸಿಗೋದ್ರಿಂದ ಬೇರೆ ಬೇರೆ ಕಡೆ ಹೋಗುವಂಥ ನೆಸೆಸರಿನೂ ಇರಲ್ಲ. ತಾಮರ ಇಸ್ ದ ಬೆಸ್ಟ್ ಚಾಯ್ಸ್. ಡಾಕ್ಟರ್ ಗಾಯತ್ರಿ ದೇವಿ ಅವರಿಂದ ಆರಂಭವಾಗಿ ಇಂದಿನ ತನಕ ಸುಮಾರು 25,000 ಮೇಲ್ಪಟ್ಟ ಹೆರಿಗೆಗಳು, 10,000 ಅಧಿಕ ಚಿಕಿತ್ಸೆಗಾಗಿ ಬರುವವರು, ಹೀಗೆ ದಶಕಗಳ ಸಾಧನೆಯಿಂದ ತಾಮರ ಬೇರೆ ಆಸ್ಪತ್ರೆಗಳಿಗಿಂತ ವಿಭಿನ್ನವಾಗಿದೆ. ತಾಮರಕ್ಕೆ ಬರುವಾಗ ಸಮಸ್ಯೆ ಇದೆ ಎಂದುಕೊಂಡು ಬರಬೇಡಿ, ಅದರ ಬದಲಾಗಿ ಸಮಸ್ಯೆ ಇದೆಯೇ ಎಂದು ಕಂಡುಕೊಳ್ಳಲು ಬನ್ನಿ. ನಿಮಗೆ ಸಮಸ್ಯೆ ಇರಲಿಕ್ಕಿಲ್ಲ, ಚಿಕಿತ್ಸೆಯ ಅವಶ್ಯಕತೆಯೂ ಇರಲಿಕ್ಕಿಲ್ಲ. ಹಾಗೆ ಸಮಸ್ಯೆ ಇದ್ದರೂ ಕೂಡ ಅಂಥ ಗಂಭೀರ ಸಮಸ್ಯೆ ಆಗಿರಲಿಕ್ಕಿಲ್ಲ, ಅದಕ್ಕೆ IVF ಮುಂತಾದ ಕ್ರಮಗಳ ಅವಶ್ಯಕತೆ ಇರಲಿಕ್ಕಿಲ್ಲ. ಹಾಗಂತ ನೋಡಿದರೆ ನೀವು ತಾಮರಕ್ಕೆ IVF ಗೆಂದೇ ಬರಬೇಕಾಗಿಲ್ಲ. ಇದೊಂದು ಮಹಿಳೆಯರ ಮತ್ತು ಮಕ್ಕಳ ಆಸ್ಪತ್ರೆ. ನೀವು ಕರೆ ಮಾಡಿ ಸಮಯ ನಿಗದಿ ಮಾಡಿಕೊಂಡು ಬರಬಹುದು, ಇಲ್ಲ ನೇರವಾಗಿ ಬಂದು ಭೇಟಿ ಮಾಡಲೂಬಹುದು. ನಿಮಗೆ ಯಾವಾಗಲೂ ಸುಸ್ವಾಗತ. ನೀವು ತಾಮರಕ್ಕೆ ಬರಬೇಕಾದರೆ ಬಂಜೆ ಎಂಬ ಪಟ್ಟ ಕಟ್ಟಿಕೊಂಡು ಬರಬೇಕಾಗಿಲ್ಲ. ನೀವೊಬ್ಬ ಸ್ತ್ರೀ ಮತ್ತು ನಿಮಗೆ ಒಂದು ಮಗು ಬೇಕು ಎನ್ನುವುದಷ್ಟು ಮಾತ್ರ ನಿಮ್ಮ ಮನದಲ್ಲಿರಲಿ. ಉಳಿದದ್ದನ್ನು ತಾಮರ ಜೊತೆ ಸೇರಿ ಪ್ರಯತ್ನಿಸಿ. ಈಗಾಗಲೇ ಹೇಳಿದಂತೆ ತಾಮರ ಬರೀ ಒಂದು IVF ಕೇಂದ್ರ ಮಾತ್ರವಲ್ಲ, ಇದು ಮಹಿಳೆಯರ ಆಸ್ಪತ್ರೆ ಕೂಡ. ಮಹಿಳೆಯರ ಸಮಸ್ಯೆಗಳಿಗೆ, ಗರ್ಭಿಣಿಯರ ತಪಾಸಣೆಗೆ, ಸ್ತ್ರೀ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಚಿಕಿತ್ಸೆ ಮತ್ತು ಪರಿಹಾರವಿದೆ. ನಿಮಗೆ ಆಪ್ತ ಸಮಾಲೋಚನೆ ಮತ್ತು ಮಾರ್ಗದರ್ಶನವೂ ಲಭ್ಯವಿದೆ. ತಾಮರ ನಿಮ್ಮ ಸ್ನೇಹಿತೆ. ನಿಮ್ಮನ್ನು ಅರಿತು ನಿಮ್ಮ ಸಮಸ್ಯೆಗೆ ಪರಿಹಾರ ನೀಡುವ ನಿಮ್ಮ ನೆರೆಹೊರೆಯ ಆಸ್ಪತ್ರೆ. ಇಂದೇ ಭೇಟಿ ಕೊಡಿ. ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.